ಇದು ಕತೆ ಕೆಲಸ ಕೆಡ್ತದ ಅಂತ ನಾ ಸುಮ್ಮನತ್ಲಾಗೆ ಒಂದು ಹೊತ್ತಿ ಹೊಡ್ಕೊಂಡೇ ಬಿಟ್ಟಿದ್ರೆ ರಾಗಳಿರಲ್ಲ ಎಲ್ಲ ಹೇಳಿದ್ರು ಅಂಥೇಳಿ ಬಿಸಿಲು ಇನ್ನು ಮಳೆ ಬರಲ್ಲ ಅಂತ ಹೇಳಿದ್ರು ಅಂತ ಹೊಡಿಲ್ಲ ಇಲ್ಲ ಹಿಂಗೆ ಬಿಟ್ಕೊಂಡು ಕೂತ್ರಿ ಇನ್ನೂ ಆಗಲ್ಲ ಹಸಿ ಸಾಮಾನು ತರೋದೇ ಸಹ್ಯೇನು ಸುಮ್ಮನೆ ಕಡಿಕೆ 1 ರೂಪಾಯಿ ಉಳ್ಸಕ್ಕೆ ಹೋಗಿ 1,000 ರೂಪಾಯಿ ಕಳ್ಕೊಳ್ಳೋ ಗಾದೆ ಆಗಿತ್ತು ಎಂತಕ್ಕ ಇವನಿಗೊಬ್ಬನಿಗೆ ತಿರುಪಾಟೆ ಸರಿಯಾಗಿದೆಲ್ಲ ಏನು ಹಬ್ಬದ ಬೆಳಿಗ್ಗೆ ಸಹ್ಯೇನು ಅಷ್ಟೊ ತನಕ ಇವನು ಕೈಗೆ ಸಿಕ್ಕಲ್ಲಪ್ಪ ಒಟ್ಟಿನ ಒಳಗೆ ಇನ್ನು ಎಂತ ಆತದೇನು ಇನ್ನು ತೋಟದ ಕಡೆನೂ ಹೋಗ್ಲ ಆಮೇಲೆ ಹೋಗಾರು ಬರಬೇಕು ಎಂತ ಒಂದು ಮುಷ್ಟಿ ಉಣ್ಣಕ್ಕಿಕ್ತೀಯೇನೆ ನಾನು ಪೇಟೆ ಕಡೆ ಹೋಗ್ಬತ್ತೀನಿ ಮರತ್ತೆ ಒಂದು ಹತ್ತಿಗಾಗಷ್ಟು ಔಷಧಿ ಸಾಮಾನು ತಗೋಬತ್ತೀನಿ ಊಟಕ್ಕಾಗ್ಯದ ಬಂದೆ ಉಣ್ಣಕ್ಕಿಕ್ತೀನಿ ಆಗಿದೆ ಅಡುಗೆ ಆಗಿದೆ ಉಣ್ಣಕ್ಕಿ ಬಂದು ಇಲ್ಲಿ ಮರ ನಿಮಗೆ ಹೇಳ್ದಾರ ಮಾತು ಕೇಳ್ತೀರಾ ಆ ತಿಂಗಳ ಹಿಡಿ ತುದಿ ಕುಯ್ಯರ್ ಕುಯ್ಯರ್ ಆಮೇಲೆ ಕುಯ್ದ್ರೆ ಇಲ್ಲಡಿ ಇಲ್ಲಿ ಮ್ಯಾಲ ತನಕ ಸಿಕ್ಕದೇ ಇಲ್ಲ ಹೇಳ್ದೆ ಅದು ಇದ್ದಂಗೆ ಇರಲಿ ಮರ ಇನ್ನು ಮಾಡಬೇಡಿ ಅಂತ ಕಲ್ಲು ಬಿದ್ದೋಗಕ್ಕೆ ಸಳಗನ ಬಾಲೆ ಕಟ್ಟಿದ ನೋಡಿಲ್ಲ ಯಾರ್ಯಾರು ನೋಡಿದ್ರೆ ಇವ್ರ ಮನೇಲಿ ಹಿಡಿನೇ ಹಿಡಿಯಲ್ಲ ಅನ್ಬೇಕು ಕೈಗೂ ನುಣುಕಲ್ಲ ಸ್ಟೂಲ್ ಹಾಕಿಂಡಿನಿ ಆದರೂ ಸಿಕ್ಕಲ್ಲಪ್ಪ ನಮ್ಮ ಉದ್ದಣ್ಣಿ ಹಬ್ಬ ಬತ್ತ ಬತ್ತ ಭಾಳ ಇದ್ದದು ಹಾಡು ಕೊಟ್ಟಿದ್ದೆ ಇವ್ ಸತಿ ಎಂಥದ ಗಣಪತಿ ಇಡೋದ್ರ ಮೇಲೆ ಬಿದ್ದ ನಾವೊಬ್ಬ ಬಂದೆ ಉಣ್ಣಕ್ಕಿಕ್ತೀನಿ ಇಲ್ಲಿ ಚೂ ಬತ್ತೀರಂದ್ರೆ ಓ ಒಂಚೂ ಸ್ಟೂಲ್ ಹಿಡ್ಕೊಂಡಿದ್ರೆ ಆದಿತ್ತ ಮರ ಯಾರ್ದಂಗ ಆತರ ಓ ಎಂತ ಆತೆ ಎಂತದ್ದು ಬಂದೆ ಬಂದೆ ತಡಿ ಬಂದೆ ಮರ ಕಲ್ ಬಿದ್ದೋಗ್ಲಿ ಸುಷ್ಟೊತ್ತೈದು ಸ್ಟೂಲಿಗೆ ಸಿಣ್ಣೇನು ಇಳಿ ಅಂತ ಅನ್ನಷ್ಟೊತ್ತಿ ಕಾಲೇ ಜಾರೋತು ಎಂತ ಟೇಬಲ್ ಕಾಲು ಹೊಳಿತ ಎಂತದ ಮರ ಸೊಂಟಕ್ಕೆ ಸೊಂಟನೆ ಇದಾಕಿ ಕೂತ್ಕೋತಾರ ಎದ್ ಕೂಡಕ್ಕೆ ಆಗಲ್ಲ ಹೊಲ್ಲಕ್ಕೆ ಹೊಲ್ಲಕ್ಕೆ ಒಲ್ಲೆ ಗ್ವಾಡಿಗೆ ಹೊಲ್ಕೇಳೆ ಗ್ವಾಲಿಗೆ ಹೊಳ್ಕೊಂಡ ಸ್ವಲ್ಪ ಹೊತ್ತ ಆತರ್ಸ್ಕೆ ಹಾಂ ಹಂಗೆ ಕೂತ್ಕೋತಾಡಿ ನೀರು ತರಲ ನಮ್ಮ ಮನೇಲಿ ಮತ್ತೆ ಮನಸ್ಸು ಮನೆ ಒಳಗೆ ಇದ್ದಿದ್ದು ಒಂದೇ ಬಿಟ್ಟಿದ್ದು ಒಂದೇ ಎಷ್ಟು ಆತಲ್ಲ ಒಂದು ಚೂರು ಹೆರ್ಗೆ ಬರೋಣ ಅಂತ ನಡ್ತದ ನಿನ್ನ ಸೊಸೆ ನೀರು ಕಲ್ ಬಿದ್ದವ ಲೋಟ ಮರ ಸಿಕ್ತವನ ಬೆಲ್ಲ ಇದೆ ಎಲ್ಲದೆ ಮರತಿ ತಂದೆ ಕೂತ್ಕೊ ಎಂತ ಆಗಲ್ಲ ತಂದೆ ಹಲ್ಲ ಹಲ್ಲಕ್ಕೆ ತಬಲ್ಲಿ ಮರ ಎಂತ ಆಗಲ್ಲ ಅಂತ ನಿನ್ನೆಲ್ಲ ಸೊಂಟನೆ ಹಿಡ್ಕೊಂಡಂಗೆ ಆಗ್ಯದಪ್ಪ ತಗ ಹಿಡಿ ಕುಡ್ಕೊ ಬೆಲ್ಲ ಬಾಯಿಗೆ ಹಾಕಿಕೊಳ್ಳಿ ಫಸ್ಟ್ ಬೆಲ್ಲ ಬಾಯಿಗೆ ಹಾಕಿ ನೀರು ಕಡೆ ನಿಧಾನ ಸ್ವಲ್ಪ ಕಚ್ಚಿಗಿಂಡೆ ಕುಡಿ ಹೇ ಇದರಲ್ಲಿ ಮತ್ತೊಂದು ಎತ್ತು ಕುಡಿಯೋಕ್ಕೆ ನೋಡ್ತಾ ಇದ್ದೀಯ ಕಚ್ಚಿ ಕುಡಿಯೇ ಕುಡಿ ಹೊಲಕ್ಕೆ ಹೆರ್ಕ ಹೋಗಿ ಕೂತ್ಕೊಂಡಣ್ಣ ನಡಿ ಸ್ವಲ್ಪ ಗಾಳಿ ಆಡ್ದಂಗೆ ಆಗ್ತದನು ಹೇಳ್ದಾರ ಮಾತೇನಾರು ಕೇಳ್ತೀಯ ನೀನು ಆತದೆ ಹಂಗೆ ಆತದ ಅದು ಟೇಬಲ್ ಕಾಲು ಹೊಡೆದೇನ ಆಚೆಗೆ ಕೂತ್ಕೊಂಡು ಅನ್ನಡಿ ಇಲ್ಲೊಂಥರ ಕತ್ಲೆ ಅಡುವಿ ಇದ್ದಂಗೆ ಅದೇ ಇದರಲ್ಲಿ ಮತ್ತೆ ಕರಿ ಗುಡ್ಸಳ್ ನೀನು ಹಿಂಗೆ ಅಂತ ಕಾಣ್ತಿತ್ತಂತ ಇಲ್ಲಿ ಕರಿ ಗುಡ್ಸ ನಿಂದ ಹಿಡ್ಕೊಳೆ ಸ್ವಲ್ಪ ಮತ್ತೆ ಏನು ಸಡಕ್ಕೇನು ಕಮ್ಮಿ ಇಲ್ಲ ನಿಮಗೆ ಹೊಲಕ್ಕೆ ಕಡಿಬಿಡಿ ಏನೀಗ ಕೂತ್ಕ ಸ್ವಲ್ಪ ಹೊತ್ತು ಕೂತ್ಕ ಇಲ್ಲೇ ಇದ್ರ ಮೇಲೆ ಹೊಲಕ್ಕೆ ಎಂತ ಸ್ವಲ್ಪ ಪರವಾಗಿಲ್ಲನೆ ಮಾವಿನಕಟ್ಟೆ ಎಣ್ಣೆ ಅದೇ ಅದನ್ನೊಂಚು ತಂದು ಹಚ್ತೀನಿ ತಡಿ ಒಲ್ಲೆ ವಾಲ್ಕ್ಯ ವಾಲ್ಕಿಂಡೆ ಕೂತ್ಕೊಳೆ ಎಂತ ವಾಲ್ಕೊಳ್ಳೋದು ಎಂತಪ್ಪ ಮರ ಹಬ್ಬದ ಅಮಾಸೆ ನನ್ನ ಮೇಲೆ ಹೋತೇನ ಹಬ್ಬ ಮಾಡೋದು ಹೆಂಗೆ ಮರ ಉಸಿರೆ ಗಟ್ಟಿ ಬಿಡೋಕ್ಕಾಗಲ್ಲ ಅಂತೀನಿ ಮಾರತಿ ಹಬ್ಬ ಹೆಂಗಾರು ಆತದೆ ಆದರೂ ಯತೆ ಬಿಡೋ ನೀನು ಫಸ್ಟ್ ಜೀವಕ್ಕೆ ಏನಾಗಿದೆ ಅದನ್ನು ನೋಡ್ಕೆ ಹೊಚ್ಚೆ ಎಂತ ಆಗ್ಯದ ನಿಮಗೆ ಏನು ಅಪರೂಪಕ್ಕೆ ಒಂದು ಸತಿ ಬಂದರೆ ನಮಗೆ ಹಂಗೆ ಮಾಡ್ತದಪ್ಪ ಬೆಳಿಗ್ಗೆ ಹೋಗಿ ಈಗ ಬತ್ತಿದ್ದೀನಿ ಥಾ ಬಿಡಂತೀನಿ ಪ್ಯಾಂಟ್ ಹಿಡ್ಕೊಂಡು ಎಳಿತದಲ್ಲ ಓ ಮುದಣಿ ಬಂದೇನು ಹೇಳಿ ಮರ ಉಣ್ಣಕ್ಕಿಕ್ತೀನಿ ಎಲ್ಲರಿಗೂ ಉಣ್ಣಕ್ಕಿಕ್ತೀನಿ ಹೇಳಿ ಹಂಗೆ ಕೆಳಗೆ ದುಃಖ ಕೆಡ್ಗದ್ರು ದುಃಖ ಕೆಡ್ದೆ ಈಗ ಏನು ಮಗ ಬಂದ ಅಂಥೇಳಿ ಎದ್ದು ಕೂತಾತು
ಈ ಸುಮ್ಮನಲ್ಲಿ ವಾಲ್ಕೊಂಡು ಕೂತ್ಕೊಳ್ಳೆ. ಮಗ ಬಂದ್ರೆ ಅಲ್ಲೇ ಅದೇ ಅವನು ಹಿಂಡ್ತದೆ, ಉಣ್ಣಕ್ಕೆ ಇಕ್ತದೆ, ಇಲ್ಲಿದ್ರೆ ಅವನೇ ಇಕ್ಕಿ ಉಣ್ತಾನೆ. ಓ ಮರ ಸುಮ್ಮನೆ ನಾ ಕೂರದಾರ ಕೂರ್ತೀನಿ ಮರ, ನೀವೊಂದು ಬಾಯಿ ಸಣ್ಣ ಮಾಡಿ. ಅಮ್ಮ ಎಂತ ಆತೆ, ಎಂತ ಕಂಕೂತಿಯಾ? ಇಲ್ಲ ಎಂತ ಇಲ್ಲ, ಅಲ್ಲಿ ಒಂಚೂರು ಇದ್ದ ಜಾರೆ ಬಿದ್ದಂಗೆ ಅಷ್ಟೇ, ಪೂರ್ತಿ ಬೀಳಲೂ ಇಲ್ಲ ಮರ, ಅದೇ ಒಂಥರ ಉಸಿರು ಹಿಡ್ಕೊಂಡಂಗೆ ಆಗಿದೆ. ಅದು ಯಾವ ಥರ ಮರತಿ ಬಿದ್ದಂಗೆ ಆಗದ? ಸ್ಟೂಲ್ ಮೇಲೆ ಹತ್ತಿ ಮೇಲೆ ಕರಿ ಗುಡ್ಸೋಷ್ಟೊತ್ತಿ ಸ್ಟೂಲಿಂದ ಕೆಳಗೆ ಬಿದ್ದೀಯ, ಅದು ಬಿದ್ದಂಗೆ ಆಗದ? ಇನ್ನು ಬೀಳೋದು ಅಂದ್ರೆ ಹೆಂಗದ? ಹಾಂ ಕೊರಿ ಗುಡ್ಸೋಷ್ಟೊತ್ತಿಗೆ ಬಿದ್ದಿದ್ದ? ಥೋ ಅಮ್ಮ ನೀ ಯಾಕೆ ಹಿಂಗೆ ಮಾಡ್ತೀಯ ಮರತಿ, ಹಂಗಾರೆ ನನಗೆ ಬಂದು ಒಂಚೂರು ಮೇಲೆ ಗುಡ್ಸ್ಕೊಡ್ತಿರಲ್ಲ, ಹೇಳಿನಿ ಅಷ್ಟು ರೀತಿ. ಇಲ್ಲ ನೋಡಿದೆ ನೋಡಿದೆ ನೀ ಬರ್ಲಲ್ಲ, ಮತ್ತಿನ ಕತ್ಲಿಗೆ ಬತ್ತಿ ಏನಂತ ಸ್ಟೂಲ್ ಹಾಕಿನ್ ಗುಡ್ಸೋಣ ಅಂತ ಹೋದೆ ಮರಯ್ಯ, ಗುಡ್ಸ ಹಾಗಿತ್ತ ಕೆಳಗೆ ಇಳಿ ಎಷ್ಟೊತ್ತಿಗೆ ಹಿಂಗೆ ಆತ ನೋಡು. ಸಾವಾರಿಲ್ಲ ನೀನು ಮಾತಾಡಬೇಡ, ನೀನು ಅರ್ಧ ನಿಂದೆ ಎಲ್ಲ ಸಲಿಗೆ ಹೇಳಿದ್ರೆ ಈಗ ನಾನೊಬ್ಳು ಒಬ್ಬ ಅನಿಷ್ಟರಾಗಬೇಕು, ಎಲ್ಲರಿಗೂ ಕೆಟ್ಟ ಮಾತೀನಿ. ಆದರೆ ಆಗಲಿ ಇದ್ದಿದ್ದ ಹೇಳದೆ ಇದ್ದರೆ ಅಲ್ಲ, ನೀನು ಬೇರೆಯವ್ರನ್ನ ದೂರೋದಕ್ಕಿಂತ ಫಸ್ಟು ನಿಂಗೆ ಹೇಳ್ಕಿಬೇಕು. ನೀ ಕರಿ ಗುಡ್ಸೋಕ್ಕೆ ಹೌದು ವಯಸ್ಸಾದಳು ಗುಡ್ಸು, ಅದೇನು ವಯಸ್ಸದಳು, ನೀನು ಹೋದ ಮೇಲೆ ಯಾರು ಇಲ್ಲಿ ಮನೇಲಿ ಕರಿ ಗುಡ್ಸಲ್ಲ. ಒಂದು ಮಾತು ಇಲ್ಲಿ ಬಾ ಅಂತ ಹೇಳಿ ಸ್ಟೂಲ್ ಹತ್ಕೊಂಡು ಅದು ಗುಡಿಸಿದ್ರೆ, ಈಗ ವಯಸ್ಸಿನವರು ಅವರು ಅವನ ಪಕ್ಷ ಬಿದ್ದರೂ ಎದ್ದು ಸುಧಾರಿಸ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಅದೇ, ನಿಂಗೆ ಹಂಗೆ ಮರ ಸುಮ್ಮನೆ ಇರಿ, ಮೇಲೆಲ್ಲ ಅದಕ್ಕೆ ಗೊತ್ತಾಗಲ್ಲ ಅಂತ ನಾನೇ ಗುಡ್ಸಕ್ಕಂತ ಹತ್ತೆ. ನಾನು ಅದನ್ನೇ ಹೇಳಿದ್ದು, ಗೊತ್ತಾಗಲ್ಲ ಅಂತ ಇನ್ನೂ ಬಿಡ್ತಾ ಕೂತ್ಕೊಂಡ್ರೆ ಹಂಗಾರೆ ಕಲಿಯೋದು ಯಾವಾಗ? ಅಯ್ಯೋ ಮರ ಸ್ವಲ್ಪ ಸುಮ್ಮನಿರಿ, ನೀವು ನೀವೀಗ ಹೇಳಿ ಊಟ ಕೇಳಿರ ಮುದ್ದಣೆ, ಬೇಗ ಕೈ ಕೆಲಸ ಹಾಕಬಾ ಉಣ್ಬೋದಿ, ಹೊತ್ತು ಸುಮಾರು ಆತಾ? ಹ್ಞೂ ಹ್ಞೂ ಉಣ್ಣನ ಬಂದೆ ಬಂದೆ ತಡಿ. ಹೇಳಿ ಬಿಸ್ಲೀವ್ ಈ ಥರ ಹೇಳೋದು ಬೇಡ ಅಂತ, ಯಾಕಾದ್ರೂ ಹಿಂಗೆ ಮಾಡ್ತಾರೇನು, ಮತ್ತೇನು ಇವ್ರು ಹೇಳೋದು ನೋಡಿದ್ರೆ ಅಷ್ಟು ಫೇಮಸ್ ಟೈಲರು ಅಂತ. ಸೀರೆ ಇದನ್ನೇ ಕಳ್ದಂಗೆ ಆತದ, ಮತ್ಲೈಕ್ ಬೇರೆ ಬ್ಲೌಸ್ ಇದ್ರೆ ಅದನ್ನೇ ಹಾಕೊಂಡು ಹೋಗ್ಬೋದೇನ? ಏಯ್ ಪಲ್ಲವಿ, ನಿಂಗೆ ಎಂತ ದಿನ ಹೋದಂಗು ಸಣ್ಣ ಆತ ಹೋತೀಯ ನೀನಾ? ಅಲ್ಲ ಅಮ್ಮ ಅಲ್ಲಿ ಕರಿ ಗುಡ್ಸಕ್ಕೆ ಹೋಗಿ ಬಿದ್ದು ಸೊಂಟಕ್ಕೆ ಪೆಟ್ಟು ಮಾಡ್ಕೊಂಡು ಆ ಥರ ಗೋಳಾಡ್ತಾ ಇದೆ, ನೀನು ಇಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಸೀರೆ ಉಡ್ತಾ ಇದ್ದೀಯಾ? ಎಂತ ನಿನ್ನ ಏನು ಅಂದ್ಕೊಂಡಿಯ ನೀನಾ? ಅಯ್ಯೋ ನೀವು ನಂಗೆ ಎಂತ ಬೈತೀರಿ, ನಿಮ್ಮ ಅಮ್ಮ ಬಿದ್ದಿದ್ದು ನಂಗೆ ಎಂತ ಗೊತ್ತಾ, ನಾನು ಇಲ್ಲಿದ್ದೆ, ಅವ್ರೊಂಚು ಕರೆದಿದ್ರೆ ನಾನು ಹೋಗ್ತಿರ್ಲ. ಈಗ ಸೀರೆ ಬ್ಲೌಸ್ ಈಗ ಹೊಸ್ತು ತಂದ ಮೇಲೆ ಒಂಚೂರು ಬ್ಲೌಸ್ ಸರಿ ಆಗ್ತದ ಇಲ್ಲ ನೋಡೋದು ಬೇಡ, ಹಾಕಿ ಬ್ಲೌಸ್ ಹಾಕಿದ್ಮೇಲೆ ಹಂಗೆ ಅಂಚು ಸೀರೆನೂ ಉಟ್ಕೊಂಡೆ, ನೋಡೋಣ ಹೆಂಗೆ ಕಾಣ್ತದೆ ಅಂತ. ನಾಳೆ ಚಂದ ಕಂಡು ಹೋಗ್ಬೇಕಲ್ಲ, ನಿಮ್ಮನ್ನೇ ಹೊಗಳ್ಬೇಕಲ್ಲ ಎಲ್ಲರೂ, ಹೆಂಡ್ತೀನಿ ಚಂದ ಸಾಕೇನೆ ಅಂತ. ತಗಿನ ತಮಾಷೆ ಮಾಡಿ ಸಾಕು, ಹೇಳ್ತಿದ್ದೀನಿ. ಸೋ ಇಲ್ಲಪ್ಪ ನಿಂಗೆ ಬುದ್ಧಿ ಕಲ್ಸಕ್ಕೆ ಭಾಳನೇ ಅದೇ ಬಿಡು. ಅಲ್ಲ ಅಮ್ಮ ಅಲ್ಲಿ ಬಿದ್ದು ಬೆನ್ನು ಮಾಡ್ಕೊಂಡು ಗೋಳಾಡ್ತಾ ಇದೆ ಅಂತೀನಿ, ಮತ್ತೆ ನೀನು ಸೀರೆ ಕುಪ್ಸಿಸೋದಿನೇ ಹೇಳ್ತಾ ಇದ್ದೀಯಾ? ಹ್ಞೂ ರೀ ಹ್ಞೂ ರೀ ಮಾರ ಬರ್ತೀನಿ, ಇದೇ ಹೊಸ ಬಟ್ಟೆಲ್ಲೇ ಬರೋಕತ್ತದ, ಒಂಚೂರು ಬಟ್ಟೆ ಚೇಂಜ್ ಮಾಡ್ಕೋತೀನಿ ತಡೀರಿ. ಅಲ್ಲ ಬಿದ್ದಾಗದೆ ಬೆನ್ನು ಆಗಾಗದೆ ಈಗ ನಾನು ಬಂದು ಏನು ಮಾಡೋಕತ್ತದೆ, ನಾ ಬಂದಕ್ಕೂ ಅದೇನಾರು ಕಮ್ಮಿ ಆಗ್ತದ? ಏಯ್ ತಲೆ ಹರಟೆ ಮಾಡಬೇಡ, ಫಸ್ಟ್ ಅದನ್ನು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗಲ್ಲ ಅಮ್ಮಗೆ ಎಂತ ನೀರು ಗೀರು ಬೇಕನ್ನೋ ಕೇಳು. ಹೋದಕ್ಕೂ ಕಮ್ಮಿ ಆಗ್ತದೆ ಹಂಗಂತೇಳಿ ಇಲ್ಲೇ ಇದ್ದುಬಿಡ್ತೀಯಾ? ಎಲ್ಲ ಹುಷಾರಿಲ್ಲದನ್ನು ಮಾತಾಡ್ಸೋಕ್ಕೆ ಅಂತ ಹೋತಾರಲ್ಲ, ಏನು ಡಾಕ್ಟ್ರಾಗೆ ಹೋತಾರ, ಕಾಯಿಲೆ ಕಮ್ಮಿ ಮಾಡೋಕೆ ಹೋತಾರ, ಎಂತ ಮಾತಂತ ಆಡ್ತೀಯೇ? ಹ್ಞೂ 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 ಅರ್ಥ ಆಯ್ತು ಅರ್ಥ ಆಯ್ತು, ಇನ್ನು ಮತ್ತೆ ಅದೇ ಒಂದಿಷ್ಟು ಲೆಕ್ಚರ್ ಕೊರೆಯೋಕ್ಕೆ ಶುರು ಮಾಡಬೇಡಿ. ಹಾಂ ಅಲ್ಲಿ ಓದೋಕ್ಕೂ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಆಗ್ತದೆ, ನನ್ನ ಸೊಸೆ ಬಂದು ನೋಡ್ಕೊಂತು ಹಂಗೆ ಹಿಂಗೆ ಮುಂದೆ ಗೊತ್ತು ನಂಗೆ ನೀವೇನೇನು ಹೇಳ್ತೀರಿ ಅಂತ. ನಾ ಬಂದೆ ಬಿಡಿ ಆಯ್ತು. ಓ ಮರ ಈ ಮುದ್ದಣ್ಣಿ ಹೋಗಿ ಅಲ್ಲಿಂದು ಬೈತಾದನ ಎಂಥದ, ನೀವು ಒಂದು ಹಂಗೆ ಮಾಡ್ತೀರಿ. ಸುಮ್ಮನೆ ಕೂತ್ಕೋಬಿಡು, ಹಾಗೆಲ್ಲ ಬೈದು ಹೆದರಿಕೆ ಇದ್ದಿದ್ರೆ ಇದು ಹಿಂಗೆ ಮಾಡ್ತಿರಲ್ಲ. ಹೋಗಿ ಇಷ್ಟೊತ್ತಾತ ಅವ್ನು ಹೇಳ್ದೆ ಅದನ್ನು, ಇಷ್ಟೊತ್ತಾದರೂ ಬೈಲು ಹೊಳ್ತಾನೆ ನೋಡು.